ವೀಕ್ಷಕರೇ ಅಮುಂಗ್ವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. ಬೀಟ್ ಪೊಲೀಸರು ಬೀಟ್ ವ್ಯಾಪ್ತಿಗೆ ಬರುವ ಪ್ರದೇಶದ ಜನರ ಜೊತೆ ಉತ್ತಮ ಸಂಪರ್ಕ ಬೆಳೆಸಿಕೊಳ್ಳುವಂತೆ ನಗರದ ಡಿವೈಎಸ್ಪಿ ಶ್ರೀನಿವಾಸ್ ತುಮಕೂರಿನಲ್ಲಿ ತಾಕೀತು ಮಾಡಿದರು. ತುಮಕೂರಿನ ಹೊಸ ಬಡಾವಣೆ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುವ ಸೋಮೇಶ್ವರಪುರಂನ ಸುತ್ತಮುತ್ತಲ ಪ್ರದೇಶದ ವ್ಯಾಪ್ತಿಗೆ ಬರುವ ಗಾಯತ್ರಿ ಹಾಲ್ನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪೊಲೀಸ್ ಜನಸಂಪರ್ಕ ಸಭೆಯಲ್ಲಿ ಡಿವೈಎಸ್ಪಿರವರು ಮಾತನಾಡಿದರು. ಈ ಜನಸಂಪರ್ಕ ಸಭೆಗೆ ತಾವು ಮಾಡುವ ಬೀಟ್ನ ಪ್ರದೇಶದ ಜನರು ಬರದಿದ್ದ ಬಗ್ಗೆ ಪ್ರಸ್ತಾಪಿಸಿ ಅಲ್ಲಿನ ಜನರ ಜೊತೆ ಉತ್ತಮ ಸಂಪರ್ಕ ಹೊಂದಿಲ್ಲದೇ ಇರುವುದು ಪ್ರಮುಖ ಕಾರಣವಾಗಿದೆ ಎಂದರು. ತಾವು ಮಾಡುವ ಬೀಟ್ನ ಪ್ರದೇಶದಲ್ಲಿ ಯಾವುದೇ ದುಷ್ಕೃತ್ಯ ನಡೆಯದಂತೆ ಎಚ್ಚರಿಕೆ ವಹಿಸುವ ಜೊತೆಗೆ ಸಬ್ ಇನ್ಸ್ಪೆಕ್ಟರ್ಗೆ ಇರುವ ಅಧಿಕಾರ ಬೀಟ್ ಪೊಲೀಸರಿಗೆ ಇದೆ ಎಂದು ಡಿಎಸ್ಪಿ ತಿಳಿಸಿದರು. ಪೊಲೀಸರ ಅವಶ್ಯಕತೆ ಇದ್ದರೆ 112 ನಂಬರ್ಗೆ ದೂರವಾಣಿ ಕರೆ ಮಾಡಿ ಇದರಿಂದ ಯಾವುದೇ ತೊಂದರೆ ಆಗುವುದಿಲ್ಲ, ಮಾಹಿತಿ ಕೇಳುತ್ತಾರೆ ಅಷ್ಟೇ ಎಂದು ಡಿವೈಎಸ್ಪಿ ಹೇಳಿದರು. ಇಲ್ಲೆಲ್ಲ ಸೇರಿಸಿದ್ರೆ 25 ಜನ ಬೀಟ್ನವರು ಬಂದಿಲ್ಲ. ನೀವು ಪ್ರತಿ ದಿವಸ ಏನಕ್ಕೆ ಮಾಡಿದರೆ ಒಂದು ಜನಸಂಪರ್ಕ ಸಭೆ ಅಂದರೆ ಅಧಿಕಾರಿಗಳು ನಾವು ಪ್ರತಿ ದಿವಸ ನಿಮ್ಮನ್ನು ಭೇಟಿ ಮಾಡೋದಕ್ಕಾಗಲ್ಲ. ಪ್ರತಿ ದಿವಸ ಪೊಲೀಸ್ ಸ್ಟೇಷನ್ಗೆ ನೀವು ಬರೋದಕ್ಕೆ ಯಾವುದೇ ತಪ್ಪಿಲ್ಲ ಅಥವಾ ನಿಮ್ಮ ಯಾವುದೇ ಸಮಸ್ಯೆಗಳೇನು ಇರೋದಿಲ್ಲ ಬಂದು ಕೇಳೋದಕ್ಕೆ. ಈಗ ಕಾರ್ಪೊರೇಟರ್ ಮೇಡಮ್ ಇದ್ದಾರೆ, ಕಾರ್ಪೊರೇಟರ್ ಸರ್ ಇದ್ದಾರೆ, ಅವರಾದರೂ ಏನೋ ಫೋನ್ ಮಾಡಿ ಹಿಂಗೆ ನಮ್ಮ ವಾರ್ಡಲ್ಲಿ ಸಮಸ್ಯೆ ಇದೆ ಅಂತ ಹೇಳ್ಬೋದು. ಬಟ್ ಸಾಮಾನ್ಯವಾಗಿ ಭಾಳಷ್ಟು ಜನಕ್ಕೆ ಏನು ನಡೀತಾ ಇದೆ ಅವ್ರ ಸುತ್ತಮುತ್ತ ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಮ್ಮ ಡಿ ಜಿ ಐ ಜಿ ಪಿ ಅವರು ನೋಡಿಬಿಟ್ಟು ಕೂತ್ಕೊಳ್ಳಿ. ಒಂದು ಎಸ್ಕೋ 101007 ಅಂತ ಹೇಳಿ ಮಾಡಿದ್ರು. ಹಿಂದೆ ಇದು ಎ ಪಿ ದೊರೆಯ ಕಾಲದಲ್ಲಿ SO 920 ಅದಾಗೆ ಮಾಡಿಫಿಕೇಶನ್ ಆಗಿ ಆಗಿ ಈಗ 107 ಅಂತ ಹೇಳಿ ಮಾಡಿದೆ. ಏನು ಒಂದು ಠಾಣಾ ವ್ಯಾಪ್ತಿಯಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ಗೆ ಏನು ಅಧಿಕಾರ ಇರುತ್ತೋ ಆ ಅಧಿಕಾರ ಒಂದು ಬೀಟ್ ಸಿಬ್ಬಂದಿಗೆ ಇದೆ. ಈಗ ಅವ್ರಿಗೇನು ಹೇಳೋದಿಲ್ಲ 4-7 ಅಥವಾ SIT ಯಾವುದೋ ಒಂದು ಭಾಗ, MC ಕಾಲೋನಿ ಈ ಥರ ಭಾಗದಲ್ಲಿ ಅವರು ಪ್ರತಿಯೊಂದು ಮನೆಗೂ ಗೊತ್ತಿರಬೇಕು. ಆ ಪ್ರತಿಯೊಂದು ಮನೆಯವರೆಗೂ ನಮ್ಮ ಬೀಟ್ ಪೊಲೀಸ್ನವ್ರು ಯಾರು ಅಂತ ಗೊತ್ತಿರಬೇಕು. ಅದು ಇದ್ರ ಕಾನ್ಸೆಪ್ಟ್. ಆದರೆ ನನಗೆ ಇವತ್ತು ಬಹಳ ಬೇಜಾರಾಯಿತು ವಿದ್ಯಾಶ್ರೀಯವರೇ. ನಾನು ಕಳೆದ 15 ದಿವಸದ ಕೆಳಗೆ ನಿಮಗೆ ಒಂದು ಮೆಸೇಜ್ ಹಾಕಿದ್ದೆ, ನಿಮಗೂ ನಿಮ್ಮ ಇನ್ಸ್ಪೆಕ್ಟರ್ ಇಬ್ಬರಿಗೂ ಕೂಡ. ದಯವಿಟ್ಟು ಎಲ್ಲರೂ ಇನ್ಕ್ಲೂಡಿಂಗ್ ಸಬ್ ಇನ್ಸ್ಪೆಕ್ಟರ್ ಹೋಗಿ ಬೀಟ್ ಮೀಟಿಂಗ್ ಮಾಡಿ ಅಂತ. ನೀವು 4-5 ಜನ ನಿಲ್ಲಿಸಿ ಫೋಟೋ ಹಾಕ್ತಾ ಇದ್ದೀರಿ, ನಾನು ಸುಮ್ಮನೆ ಇದ್ದೆ. ದಟ್ ಇಸ್ ನಾಟ್ ದಿ ವೇ. ಕಂಡಕ್ಟ್ ಮಾಡಿದ್ರೆ ಅಲ್ಲಿ ಒಂದು 50 ಜನ ಮಿನಿಮಮ್ ಆದ್ರೂ ಕರೆದು ಬೀಟ್ ಮೀಟಿಂಗ್ ಮಾಡಬೇಕು ಒಬ್ಬ ಸಬ್ ಇನ್ಸ್ಪೆಕ್ಟರ್ ಕೆಪಾಸಿಟಿಗೆ. ನನಗೊಂದು 100 ಜನ ಸೇರಿದ್ರೆ ಅಟ್ಲೀಸ್ಟ್ ನಾನು ಬಂದಿದ್ದು ಏನಾದ್ರು ಹೇಳಿದ್ದಕ್ಕೆ ಸಾರ್ಥಕ ಆಗುತ್ತೆ ಅಲ್ವಾ. ನೀವು ಈ ರೀತಿಯಾಗಿ ಕರೆದು ಬೀಟ್ ಮೀಟಿಂಗ್ ಮಾಡಿದ್ರೆ ಇನ್ನೆಲ್ಲ ಸ್ವಯಂಕೃತವಾಗಿ ಗೊತ್ತಾಗಿ ಇಲ್ಲಿ ಭಾಳಷ್ಟು ದಿವಸಗಳ ಕಾಲ ಜನಸಂಪರ್ಕ ಸಭೆ ಮಾಡದಲೇ ಇರೋದಕ್ಕೆ ಅವರಾದವರೇ ಕಷ್ಟಗಳನ್ನ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದಕ್ಕೆ ಮಾಡೋದಕ್ಕೆ ಇನ್ನೊಂದಕ್ಕೆ ಬಂದಿದ್ದಾರೆ. ಕಷ್ಟನ ಅಲ್ಲೇ ತಿಳಿದು ಮಾಡಿ ರಸ್ತೆಯಲ್ಲಿ ಹೋಗ್ತಿದ್ದವರು ಮಾಡಿ ಸೇರ್ಕೊಂಡ್ರು. ಇವರು ನೋಡಿ ಶ್ರೀರಾಮನಗರದಿಂದ ಬಂದಿದ್ದಾರೆ. ನಾವು ಪೊಲೀಸ್ನವರು ಸಾರ್ವಜನಿಕರ ಜೊತೆಗೆ ದಿನನಿತ್ಯ ಬಳಕೆಯ ರೀತಿಯಲ್ಲಿ ಅವ್ರ ಜೊತೆ ಸಂಪರ್ಕದಲ್ಲಿರಬೇಕು, ಅವರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಬೇಕು. ಅದೇ ಜನಸಂಪರ್ಕ ಸಭೆ. ಅದೇ ನಮಗೆ ಇದ್ದರೆ ಆವಾಗ ಪೊಲೀಸ್ ಸ್ಟೇಷನ್ ಒಬ್ಬ ಅಧಿಕಾರಿಯಾಗಿ ನಾವು ಏನಾದರೂ ಮಾಡಿದ್ದೀವಿ ಅಂದರೆ ಜನಕ್ಕೆ ತಲುಪೋದಕ್ಕೆ ಅದೇ ಒಂದು ವ್ಯವಸ್ಥೆ. ಈಗ ಅವರು ರಾಜಕಾರಣಿಗಳಾಗಿ ಬರ್ತಾರೆ, ಅವರು ಸಮಾಜ ಸೇವೆ ಅಂತ ಹೇಳಿ ಮಾಡ್ತಾರೆ. ಅವರು ಪ್ರತಿ ದಿವಸ ಬೆಳಗ್ಗೆ ಎದ್ದು ವಾರ್ಡಲ್ಲಿ ನೀರು ಬಂದಿದೆಯಾ ಅಂತ ಹಿಡಿದು ಕಸೆ ಎತ್ತಿದ್ದೀರಾ ಅನ್ನೋದಿಂದ ಹಿಡಿದು ನೋಡಿ ಅವ್ರದ್ದು ಎಷ್ಟು ಸಮಸ್ಯೆಗಳಿದ್ದಾವೆ ಪೊಲೀಸು ವ್ಯವಸ್ಥೆಗೆ ಇದಾಗಿ ಅಂದರೆ ಎಲ್ಲ ವ್ಯವಸ್ಥೆಯನ್ನು ಅವ್ರು ನೋಡ್ಕೋಬೇಕಲ್ವಾ. ಆ ಥರ ನಾವೂ ಕೂಡ ಎಲ್ಲ ವ್ಯವಸ್ಥೆಯಲ್ಲಿ ನಾವು ಬರ್ತೀವಿ. ಹಾಗಾಗಿ ದಯವಿಟ್ಟು ನಾವಿರೋದೆ ಜನಕ್ಕೋಸ್ಕರ ದಯವಿಟ್ಟು ಆ ಕೆಲಸ ಮಾಡಿ ನಾಳೆ ಯಾರು ಕೂಡ ಹೇಳಿಸ್ಕೋಬಾರ್ದು. ಇದು ನಿಮ್ಮದೇ ಬಿಟ್ಟು ನಮ್ಮ ಜನ ನಾವು ಅವ್ರು ಮಾಡಿದ್ರೆ ಇರುವಂಥವ್ರು ನೀವು ಅವರ ಅಣ್ಣ ತಮ್ಮ ಅಕ್ಕ ತಂಗಿ ನಿಮಗೆ ಇದರಲ್ಲ ಯಾರು ಇದರಲ್ಲೇ ಬಂಧುಗಳು ಇರ್ಬೋದು, ಗೊತ್ತಿಲ್ಲ, ದೂರದಿಂದ ಎಲ್ಲಾದರೂ ಬಂದರೆ ಸಂಬಂಧಗಳು ಬರುತ್ತೆ. ಹಂಗಾಗಿ ನೀವು ನಮ್ಮದೇ ಬೀಟ್ ಅಂದ್ಕೊಂಡು ಹೋಗಬೇಕು, ಪ್ರತಿಯೊಂದು ಮನೆ ವಿಸಿಟ್ ಆಗಬೇಕು. ಇದು ಇವತ್ತಿಂದ ನಿನ್ನ ಉಳಿದಿದ್ದವರೆಗೂ ಕೂಡ ಇದು ಎಚ್ಚರಿಕೆ ಹೇಳ್ತಾ ಇದ್ದೀನಿ. ಏನಿದೆ ಸಮಸ್ಯೆಗಳು ನಿಮ್ಮ ಹಂತದಲ್ಲೇ ಬಗೆಹರಿಸಿದ್ರೆ ನಾವುಗಳು ಬಂದಾಗ ಸಮಸ್ಯೆಗಳು ಕಡಿಮೆ ಇರುತ್ತೆ.
ಕೆಲವೊಂದು ಬಗೆಹರಿಸೋಕ್ಕಾಗಲ್ಲ, ಇಟ್ಸ್ ಬೇರೆ ಥರ ಯೂಸ್ ಇದಿರುತ್ತೆ. ಫಸ್ಟ್ ನಾನು ಅದನ್ನ ಸ್ಟ್ರಿಕ್ಟ್ ಆಗಿ ಒಂದೇ ಫಾಲೋ ಅಪ್ ಆ ಕಡೆ ಈ ಕಡೆ ರೋಡ್ ಒಂದೇ ಇಲ್ಲ ಮಾಡಿದ್ರೆ ಎಷ್ಟೋ ಟ್ರಾಫಿಕ್ ಸರ್ಕಲ್ ಅಲ್ಲಿ ನಿಂತ್ಕೊಳ್ಳೋದು ಕಡಿಮೆ ಆಗುತ್ತೆ. ಒಂದ್ಸರಿ ಬಂದ್ಬಿಟ್ರೆ 10 ಗಂಟೆ ಆಗುತ್ತೆ ಆ ಸರ್ಕಲ್ ಕ್ಲಿಯರ್ ಆಗಿ, ಆ ಥರ ಟ್ರಾಫಿಕ್ ಇರುತ್ತೆ. ಅದ ಕಡೆ ಒಂದ್ ಮೇಲೆ ಅವೆರಡು ರೋಡ್ನ ಒಂದ್ ಮೇಲೆ ಸ್ವಲ್ಪ ರೋಡ್ ಚಿಕ್ಕದು, ಅದರಿಂದ ಆ ಕಡೆ ಈ ಕಡೆ ಬಂದು ತುಂಬಾ ಟಾಪ್ ಆದ್ರೆ, ಬಟ್ ಒಂದ್ ಮೇಲೆ ಬೋರ್ಡ್ ಇದೆ ಬಟ್ ಯಾರು ಪಾಲಿಸ್ತಾ ಇಲ್ಲ. ಅದರಿಂದ ದಯವಿಟ್ಟು ಆ ಕಡೆ ಗಮನ ಮಾಡಿ, ಪೇ ಮಾಡಿ ಅವರ ಅಡ್ರೆಸ್ ಸೇಫ್ ಆವಾಗ ನಿಮ್ಗೂ ಒಂದು ಸಿಕ್ತದೆ, ಜನಕ್ಕೂ ಸೇಫ್ಟಿ ಇರ್ತದೆ. ಅದನ್ನ ಹಿಂದೆ ಪ್ರಯೋಗ ಮಾಡ್ಲಿಕ್ಕೆ ಹೋದ್ರು ಅದನ್ನಾಗ್ಲಿಲ್ಲ, ಅದಕ್ಕೊಂದು ಪ್ರಯತ್ನ ಪಡಿ. ಏಜರ್ ನೋಡಿದಾಗ ಬೀಟಿಂಗ್ ಕೊರತೆ ಕಮ್ಮಿ ಇದೆ ಅಂತ ಹೇಳ್ತಾ ಇದ್ದಾರೆ, ಮ್ಯಾನ್ಸ್ ಕಮ್ಮಿ ಇದೆ ಅಂತ ಹೇಳ್ತಿದ್ದಾರೆ. ಬಟ್ ಹಿಂದಿನ ಕಾಲದಲ್ಲಿ ಹೇಗೆ ಗೊತ್ತಿಲ್ಲ, ನಾವುಗಳೆಲ್ಲ ಹೋಗಿದ್ವಿ ಹೇಗೆ ಅಂದರೆ ಟೈಮ್ ಮಾಡ್ಕೊಂಡಿದ್ವಿ ನಾವುಗಳನ್ನು ಪೊಲೀಸ್ನವ್ರ ಜೊತೆ ನಾವು ಹೋಗಿದ್ವಿ ಬೀಟ್ಗೆ. ನಾವೆಲ್ಲ ಆರ್ ಎಸ್ ಎಸ್ ಇಂದ ಬಂದಂಥವ್ರು, ಸೊ ಹಾಗಾಗಿ ನಾವು ಆ್ಯಕ್ಚುಲಿ ಅವಾಗ ಚಡ್ಡಿ ಹಾಕಂತಿರಲಿಲ್ಲ, ಬೀಟ್ಗೆ ಹೋಗ್ಬೇಕು ಅಂದಾಗ ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಚಳಿಗಾಲದಾದ್ರೂ ಸ್ವೆಟರ್ ಹಾಕೊಂಡು ಒಂದೊಂದು ಲಾಟಿಗಳು ಟೋಲ್ ಇಟ್ಕೊಂಡು ಅವ್ರ ಜೊತೆ ನಾವು ಹೋಗ್ತಾ ಇದ್ವಿ. ನಾವು ಹೇಗೆ ಪೊಲೀಸ್ನವ್ರು ನಮ್ಗೆ ಅದು ಮಾಡಿಕೊಡಿ ಇದು ಮಾಡಿಕೊಡಿ ಅಂತ ಕೇಳ್ತೀವಿ, ಅವ್ರ ಜೊತೆ ನಾವು ಅವ್ರಿಗೆ ಸಹಕಾರ ಕೊಡ್ತೀವಿ ಅಂತಂದ್ರೆ ಈ ಬೀಟಿಂಗ್ ಪ್ರಶ್ನೆಗೆ ನಾವು ಉತ್ತರ ತಗೊಂಡಂಗೆ ಆಗುತ್ತೆ. ನೆಕ್ಸ್ಟ್ ಈ ಪೊಲೀಸ್ನವ್ರಿಗೆ ಅವ್ರದಂತ ಒತ್ತಡ ತುಂಬ ಇರುತ್ತೆ, ನೈಟು ಕೆಲಸ ಮಾಡಬೇಕು, ಬೆಳಗ್ಗೆನೂ ಕೆಲಸ ಮಾಡಬೇಕು. ಅವ್ರು ಊಟ ಯಾವಾಗ ಮಾಡ್ತಾರೋ, ತಿಂಡಿ ಯಾವಾಗ ತಿಂತಾರೋ ಅವ್ರಿಗೆ ಗೊತ್ತಷ್ಟೇ, ಅವ್ರು ಯಾವಾಗ ಮಲಗ್ತಾರೋ ಯಾವಾಗ ತಿಂತಾರೋ. ನಾವು ಒಂದು ಕ್ವಶನ್ ಮಾಡೋದು ಕಳ್ತನ ಆಗೋಯ್ತು ಅದಕ್ಕೆ ಏನಾರ ಮಾಡಿ, ಕಳ್ತನ ಯಾಕಾಯ್ತು ಅದಕ್ಕೆ ನಾವು ಸಹಕಾರ ಕೊಡ್ತೀವಿ ಅಂತಂದ್ರೆ ನಾನು ತಿಳ್ಕೊಂಡಿದ್ದಕ್ಕೆ ಮೊದಲು ಉತ್ತರ ಸಿಕ್ಬಿಡುತ್ತೆ. ಹಾಗೆ ತಿಲಕ್ ಪಾರ್ಕ್ ಸಿಪಿಐ ನವೀನ್, ಎನ್ಇಪಿಎಸ್ ಸಬ್ ಇನ್ಸ್ಪೆಕ್ಟರ್ ವಿದ್ಯಾಶ್ರೀ, ಸಂಚಾರಿ ಸಬ್ ಇನ್ಸ್ಪೆಕ್ಟರ್ ರಾಮಚಂದ್ರು, ಪಾಲಿಕೆ ಸದಸ್ಯ ಸಿಎನ್ ರಮೇಶ್, ಬಿಜೆಪಿ ಮುಖಂಡ ಜಿಕೆ ಶ್ರೀನಿವಾಸ್ ಸೇರಿದಂತೆ ಹಲವಾರು ಪ್ರಮುಖರು ಭಾಗವಹಿಸಿದರು. 9ನೇ ತರಗತಿ ಪಠ್ಯದಲ್ಲಿ ಬಸವೇಶ್ವರ ಚರಿತ್ರೆಯಲ್ಲಿ ಆಗಿರುವ ಲೋಪದೋಷಗಳನ್ನು ಶಿಕ್ಷಣ ಇಲಾಖೆ ತಕ್ಷಣ ಸರಿಪಡಿಸಬೇಕೆಂದು ತುರುವೇಕೆರೆ ತಾಲೂಕು ಡಿ ಕಲ್ಕೆರೆ ಅಲ್ಲಮ್ಮ ಪ್ರಭು ಮಹಾಸಂಸ್ಥಾನದ ತಿಪ್ಪೆ ರುದ್ರಸ್ವಾಮಿ ಜಿ ತುಮಕೂರಿನಲ್ಲಿ ಒತ್ತಾಯಿಸಿದರು. ತುಮಕೂರಿನ ಜಯದೇವ ವಿದ್ಯಾರ್ಥಿ ನಿಲಯದಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಸ್ವಾಮೀಜಿ ಮಾತನಾಡಿದರು. ಕೈಬಿಟ್ಟಿರುವ ವಚನಗಳನ್ನು ಸೇರಿಸಿ ಇನ್ನೂ ಹೆಚ್ಚಿನ ಶಿವಶರಣರ ವಚನಗಳನ್ನು ಪಠ್ಯಪುಸ್ತಕದಲ್ಲಿ ಸೇರಿಸಬೇಕು, ಇಲ್ಲದಿದ್ದರೆ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಸ್ವಾಮೀಜಿ ಎಚ್ಚರಿಸಿದರು. ಅನುಭವ ಮಾಡಿದ ಪದ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಭುದೇವರ ಹೆಸರಲ್ಲಿ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಅವರ ವಿಚಾರಗಳನ್ನು ಜನರಿಗೆ ಮುಟ್ಟಿಸ್ಬೇಕು, ತಲುಪಬೇಕು ಅಂತಕ್ಕಂಥದ್ದು. ಹಾಗಾಗಿ ಇದು ಮಠದ ಕಾರ್ಯಕ್ರಮಗಳು ಇಷ್ಟ ಆಯಿತು. ಅಲ್ಲಿ ದಾಸವಾಳ ನಡೀತದೆ, ಪರಿಸರ ದಿನಾಚರಣೆ ನಡೀತದೆ, ಪ್ರಶಸ್ತಿಗಳು ನಡೀತದೆ, ಮಕ್ಕಳು ಏನು ಎಸ್ ಎಸ್ ಎಲ್ ಸಿಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಿದ್ರಲ್ಲ ಅವರಿಗೆ ಸನ್ಮಾನ ನೀಡುತ್ತದೆ. ಇದು ಮಠದ ವಿಚಾರ ಇಷ್ಟ ಆಯಿತು. ಇನ್ನು ಎರಡನೇ ವಿಚಾರ, ಸರ್ಕಾರದಿಂದ ಉದ್ರಿತ ಆಗಿರ್ತಕ್ಕಂಥ 9ನೇ ತರಗತಿಯ ಪಠ್ಯ ಪುಸ್ತಕದಲ್ಲಿ ಬಸವಣ್ಣನವರ ಪಾಠ ಬರುತ್ತೆ. ಅದರಲ್ಲಿ ಏನಿದೆ ಅಂದರೆ ಲಿಂಗ ದೀಕ್ಷೆಯನ್ನು ಶೈವ ಗುರುಗಳಿಂದ ಲಿಂಗ ದೀಕ್ಷೆಯನ್ನು ಪಡೆದಿರುವಂತದ್ದೇ. ಇದು ಒಂದು ಲೋಪದೋಷ ಆಗಿರ್ತಕ್ಕಂಥ ಬಹಳ ಮುಖ್ಯವಾದ ಅಂಶ ಇದು. ಯಾಕೆಂದ್ರೆ ಲಿಂಗವನ್ನು ಕಂಡಿಡಿದವರು ಈ ಜಗತ್ತಿಗೆ ಇಷ್ಟ ಲಿಂಗವನ್ನ ನಾವೇನು ಶರೀರದೊಂದಿಗೆ ಲಿಂಗ ಧರಿಸಿಕೊಂಡು ಇಲ್ಲಿ ಪೂಜೆ ಮಾಡ್ತಿದ್ದೀವಲ್ಲ, ಈ ಲಿಂಗವನ್ನ ಕೊಟ್ಟಂತವರು ಬಸವಣ್ಣನವರು. ಇದಕ್ಕೆ ಶರಣರ ಅನೇಕ ವಚನಗಳು ಸಾಕ್ಷಿ ಇದ್ದಾವೆ. ಹಾಗಾಗಿ ಅದಕ್ಕಿಂತ ಮೊದಲು ಇಷ್ಟಲಿಂಗ ಇರಲಿಲ್ಲ, ಬಸವಣ್ಣಕ್ಕಿಂತ ಮೊದಲು ಇಷ್ಟಲಿಂಗ ಇರಲಿಲ್ಲ. ಮತ್ತೆ ಅದ್ರ ಜೊತೆಗೆ ಏನ್ ಹೇಳ್ತಾರೆ, ಅವರು ಉಪನಯನವನ್ನು ಸ್ವೀಕರಿಸಿದ್ರು ಅಂತ ಹೇಳ್ತಾರೆ. ಅದು ಎರಡು ಹೇಳ್ತಾರೆ, ಲಿಂಗ ದೀಕ್ಷೆಯನ್ನು ಪಡೆದ್ರು, ಉಪನಯನವನ್ನು ಮಾಡಿದ್ರು. ಉಪನಯನವನ್ನ ಪಡೆದವರು ಲಿಂಗ ದೀಕ್ಷೆ ಸ್ವೀಕರಿಸಲ್ಲ, ದೀಕ್ಷೆ ತಗೊಳ್ಳಲ್ಲ. ಲಿಂಗ ದೀಕ್ಷೆ ಆದವರು ಮತ್ತೆ ಉಪನಯನ ತಗೊಳ್ಳೋದಿಲ್ಲ, ಎರಡೆರಡು ರೀತಿಯಾದ ದೀಕ್ಷೆಯನ್ನ ಒಮ್ಮೆಲೆ ತಗೊಳ್ಳೋದಿಲ್ಲ. ಹಾಗೆ ಇದು ದೋಷ ಇದೆ. ಇದೇ ತಿಂಗಳ 5ರಂದು ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ಸಸಿ ನೆಡುವ ಕಾರ್ಯಕ್ರಮದ ಜೊತೆಗೆ ಅಲ್ಲಮ ಶ್ರೀ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ರಾಜ್ಯ ಹೈಕೋರ್ಟಿನ ನಿವೃತ್ತ ನ್ಯಾಯಾಧೀಶರಾದ ಅರಳಿ ನಾಗರಾಜುರವರಿಗೆ ಅಲ್ಲಮ ಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದು ಸ್ವಾಮೀಜಿ ಹೇಳಿದರು. ತಮ್ಮ ಜೀವನದಲ್ಲಿ ಪ್ರಚಾರ ಮಾಡಿರ್ತಕ್ಕಂಥವರು, ಈ ಸರಿ ನಾವು ಸನ್ಮಾನ ಕೊಡ್ತಕ್ಕಂಥ ನಿವೃತ್ತ ನ್ಯಾಯಾಧೀಶರಾದ ಅರಳಿ ನಾಗರಾಜ್ ಅವರು, ಅವರಿಗೆ ಒಂದು ಅಲ್ಲಮ ಶ್ರೀ ಅಂತಕ್ಕಂಥ ಪ್ರಶಸ್ತಿಯನ್ನ ಕೊಟ್ಬಿಟ್ಟು ಅವರಿಗೆ ಸನ್ಮಾನಿಸ್ತಾ ಇದ್ದೀವಿ, ಗೌರವಿಸ್ತಾ ಇದ್ದೀವಿ. ಯಾಕೆಂತಂದ್ರೆ ನಿಮ್ಗಾಗ ತಿಳಿದಿಲ್ಲ ಹಂಗೆ ಇಡೀ ಜಗತ್ತಿಗೆ ಮೊದಲ ಒಂದು ಸಂಸತ್ತನ್ನ ಅನುಭವ ಮಂಟಪದ ಧಾರ್ಮಿಕ ಸಂಸತ್ತನ್ನು ನೀಡಿರುವಂತಹ ಕೀರ್ತಿ 12ನೇ ಶತಮಾನದ ಬಸವಾದಿ ಶಿಕ್ಷಣದಲ್ಲಿ ಸಲ್ಲುತ್ತದೆ. ಅಲ್ಲಿ ಜಾತ್ಯಾತೀತವಾಗಿ ಕುಲದ 8 ಜನಾಂಗದವರು ಸಹ ಸೇರಿದ್ರು. ಜೀವನ ಚರಿತ್ರೆಯನ್ನ ತಪ್ಪು ತಪ್ಪಾಗಿ ಬರೆದು ಸೇರಿಸಲಾಗಿದೆ. ಅದಕ್ಕೆ
ಶರಣ ಬಂಧುಗಳು ಏನಾಗುತ್ತೆ ಸ್ಪಷ್ಟವಾಗಿ ತಿಳ್ಕೋಬೇಕು. ಬಸವಣ್ಣನವರಿಗೆ ವೀರಶೈವ ಗುರುಗಳಿಂದ ಅಥವಾ ಶೈವ ಗುರುಗಳಿಂದ ಯಾವುದೇ ಗುರುಗಳಿಂದ ಲಿಂಗ ದೀಕ್ಷೆ ಆಗಿಲ್ಲ. ಯಾಕಂದ್ರೆ ಬಸವಣ್ಣವರಿಗಿಂತ ಪೂರ್ವದಲ್ಲಿ ಇಷ್ಟಲಿಂಗ ಅನ್ನೋದಿರಲಿಲ್ಲ. ಸ್ಥಾವರಲಿಂಗ ಇತ್ತು, ಆಮೇಲೆ ಚರಲಿಂಗ ಇತ್ತು. ಅದಕ್ಕೆ ಇಷ್ಟಲಿಂಗ ಜನಕ ಬಸವಣ್ಣವರು. ಹಾಗಿದ್ರೆ ಬಸವಣ್ಣವರಿಗಿಂತ ಪೂರ್ವದಲ್ಲಿ ಇಷ್ಟಲಿಂಗ ಇದ್ದಿದ್ದೇ ಆದರೆ ಆ ಶೈವ ಗುರುಗಳವರಿಗೆ ಲಿಂಗ ದೀಕ್ಷೆ ಕೊಟ್ಟಿದ್ದೇ ಆದರೆ ಮತ್ತೆ ಬಸವಣ್ಣವರು ತಮ್ಮ ಅಕ್ಕನಿಗೆ ದೀಕ್ಷೆ ಕೊಡಿ ಅಂತ ಹೇಳ್ತಾ ಇರಲಿಲ್ಲ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಧಾರವಾಡ ಚನ್ನಬಸವ ಮಹಾಸ್ವಾಮಿ, ನಾಗಭೂಷಣ್, ಪಂಚಾಕ್ಷರಿ ಪ್ರಶಾಂತ್ ಮತ್ತಿತರರು ಪಾಲ್ಗೊಂಡಿದ್ದರು. ಕ್ಯಾಮರಾಮ್ಯಾನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ಗಾಜಿನ ಮನೆಯಲ್ಲಿ ಇಂಜಿನಿಯರ್ಸ್ ಅಸೋಸಿಯೇಷನ್ ವತಿಯಿಂದ ಹಮ್ಮಿಕೊಳ್ಳಲಾಗಿರುವ ಬೆಲ್ಟೆಕ್ ವಸ್ತು ಪ್ರದರ್ಶನ ಆರಂಭವಾಯಿತು. ವಿಧಾನ ಪರಿಷತ್ ಸದಸ್ಯ ಚಿದಾನಂದರವರು ವಸ್ತು ಪ್ರದರ್ಶನಕ್ಕೆ ಚಾಲನೆ ನೀಡಿ, ಭಾರತವು ವೈವಿಧ್ಯತೆಯಿಂದ ಕೂಡಿದ್ದು ದೇಶದ ಮನೆ ಮನೆಗಳಲ್ಲಿ ಇಂಜಿನಿಯರ್ಗಳಾಗಿದ್ದಾರೆ ಎಂದರು. ಭಾರತ ರತ್ನ ಸರ್ ಎಂವಿ ವಿಶ್ವೇಶ್ವರಯ್ಯನವರು ಕೆಆರ್ಎಸ್ ನಿರ್ಮಿಸಿಕೊಟ್ಟಿದ್ದು ಅಂತಹ ಮಹಾನ್ ವ್ಯಕ್ತಿಯ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳಬೇಕೆಂದು ತಿಳಿಸಿದರು. ಇಂಡಿಯಾದಲ್ಲಿ ಮನೆ ಮನೆಗಳನ್ನು ಕೂಡ ಇಂಜಿನಿಯರ್ಸ್ಗಳಿದ್ದಾರೆ. ನಾವೆಲ್ಲ ನಮ್ಮ ಚಿಕ್ಕಂದಿನ ಜೀವನಕ್ಕೆ ಹೋಗೋದ್ರೆ ನಮಗೆ ಕೈಗೆ ಸಿಕ್ಕಂಥ ವಸ್ತುಗಳನ್ನು ಯಾವ ರೀತಿಯಾಗಿ ನಾವು ಬಳಕೆ ಮಾಡ್ತಿದ್ವಿ. ಯಾವುದೇ ಒಂದು ಹಳೆಯ ಸೈಕಲ್ ನಿಮ್ಗೆ ಸಿಕ್ಕಿದ್ರೆ ಸಾಕು, ಆ ಸೈಕಲ್ ನಿಮಗೆ ಇನ್ನೊಂದು ಕಪ್ಪಡದ ತಂತಿ ತೆಗೆದುಕೊಂಡು ಅದಕ್ಕೆ ಜೋಡಿಸಿ ಅದನ್ನು ಊರು ತುಂಬ ಓಡಾಡಿಸ್ಕೊಂಡು ಅದು ಒಂದು ಇಂಜಿನಿಯರಿಂಗ್. ಒಂದು ಸೈಕಲ್ ತಯಾರಿಸುತ್ತಿದ್ರೆ ಅದನ್ನು ಒಂದು ಆಟದ ಸಾಮಗ್ರಿಯಾಗಿ ಬಳಸಿದ್ದು ಕೂಡ ಒಂದು ಇಂಜಿನಿಯರಿಂಗ್. ಹಾಗೆ ಇತ್ತೀಚೆಗೆ ನಾವು ವಾಟ್ಸಪ್ಗಳಲ್ಲಿ ಫೇಸ್ಬುಕ್ಗಳಲ್ಲಿ ನೋಡ್ತಾ ಇದ್ವಿ, ನಮ್ಮ ರೈತರು ಯಾವ ರೀತಿಯಾಗಿ ತಮ್ಮ ವಾಹನಗಳನ್ನು ಆ ಟೂ ವೀಲರ್ಗಳನ್ನ ಬೇರೆ ಬೇರೆ ಕೃಷಿ ಕಾರ್ಯಕ್ಕೆ ಬಳಸ್ತಾರೆ. ಇದೆಲ್ಲ ನೋಡಿದಾಗ ಇಡೀ ದೇಶವೇ ದೇಶದಿಂದ ಪ್ರತಿಯೊಂದು ಕುಟುಂಬ ಕೂಡ ಒಂದೊಂದು ಇಂಜಿನಿಯರ್ ಕುಟುಂಬ. ನಮಗೆ ಶ್ರೇಷ್ಠ ಇಂಜಿನಿಯರ್ ಸರ್ ಎಂ ವಿಶ್ವೇಶ್ವರಯ್ಯನವ್ರನ್ನ ನಾವು ಈ ಸಂದರ್ಭದಲ್ಲಿ ನೆನೆಯಬೇಕಂತೆ. ಈ ದೇಶಕ್ಕೆ ಈ ರಾಜ್ಯಕ್ಕೆ ಕೆಆರ್ಎಸ್ ಏನು ಪ್ರತಿ ಕೊಡುಗೆಯಾಗಿ ಅದಾದ ನಂತರ ಸಾಕಷ್ಟು ಗ್ರಾಮೀಣ ಕೊರತೆಗಳನ್ನು ನಿರ್ಮಾಣ ಆಗುವಂಥದ್ದು ಇದೆಲ್ಲ ಇಂಜಿನಿಯರ್ಗಳ ಕೊಡುಗೆ. ಸ್ಫೂರ್ತಿ ಗ್ರೂಪ್ ಕಂಪನಿಯ ಪ್ರಮೋಟರ್ಸ್ ಆದ ಎಸ್ಪಿ ಚಿದಾನಂದರವರು ಇಂತಹ ವಸ್ತು ಪ್ರದರ್ಶನದಿಂದ ಜನಸಾಮಾನ್ಯರಿಗೆ ಸಾಕಷ್ಟು ಮಾಹಿತಿ ದೊರಕಲಿದೆ ಎಂದರು. ಇಂಜಿನಿಯರ್ ಅಸೋಸಿಯೇಷನ್ ಅಧ್ಯಕ್ಷ ಎನ್ವಿ ರಾಮಮೂರ್ತಿ, ಕಾರ್ಯದರ್ಶಿ ಎಂಡಿ ರಾಜು, ಕೋಆರ್ಡಿನೇಟರ್ ಎಂಆರ್ ರಂಗನಾಥ್ ಮತ್ತಿತರರು ಪಾಲ್ಗೊಂಡಿದ್ದರು. ಇನ್ನು ಬಿಲ್ಡಿಂಗ್ ಮಟೀರಿಯಲ್ಸ್, ಇಂಜಿನಿಯರ್ಸ್, ಫರ್ನಿಚರ್ಸ್ ಮತ್ತಿತರ ವಸ್ತುಗಳ ಪ್ರದರ್ಶನವು 3 ದಿನಗಳ ಕಾಲ ನಡೆಯಲಿದೆ. ಡಾಕ್ಟರ್ ಕೆ ಸುಧಾಕರ್ ಅವರು ಆರೋಗ್ಯ ಸಚಿವ ಸ್ಥಾನವನ್ನು ಅಲಂಕರಿಸುತ್ತಿದ್ದಂತೆ ದೇಶ ಮತ್ತು ರಾಜ್ಯಕ್ಕೆ ಕೊರೋನಾ ಆವರಿಸಿಕೊಂಡಿತು. 3 ವರ್ಷಗಳಲ್ಲಿ 3 ಅಲೆಗಳನ್ನು ಸಮರ್ಥಕವಾಗಿ ನಿಭಾಯಿಸಿದಾಗಲೂ ಕೊರೋನಾ ಪಾಸಿಟಿವ್ ಬರದ ಸಚಿವರಿಗೆ ಈಗ ಪಾಸಿಟಿವ್ ಆಗಿದೆ. ಅವರು ಶೀಘ್ರ ಗುಣಮುಖರಾಗಿ ಬರಲಿ ಎಂದು ಅವರ ಅಭಿಮಾನಿಗಳು ದೇವಾಲಯಗಳಿಗೆ ತೆರಳಿ ವಿಶೇಷ ಪೂಜೆ ಚಿಕ್ಕಬಳ್ಳಾಪುರದಲ್ಲಿ ಸಲ್ಲಿಸಿದರು. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ, ಆರೋಗ್ಯ ಸಚಿವ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಉಸ್ತುವಾರಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ವಯಸ್ಸು ಚಿಕ್ಕದಾದರೂ ರಾಜಕೀಯ ಸವಾಲುಗಳನ್ನು ಎದುರಿಸುವುದರಲ್ಲಿ ಚಾಣಾಕ್ಷರು. ವೃತ್ತಿಯಲ್ಲಿ ವೈದ್ಯರಾದರೂ ಯಾವುದೇ ಕ್ಷೇತ್ರದ ಮಾಹಿತಿ ಕೇಳಿದರೂ ಗೊತ್ತಿಲ್ಲ ಎನ್ನುವಂತಿಲ್ಲ. ಅವರು ಸಚಿವಗಿರಿಯನ್ನು ಗಿಟ್ಟಿಸಿಕೊಳ್ಳಬೇಕಾದರೂ ಸವಾಲಾಗಿಯೇ ಸ್ವೀಕರಿಸಿದರು. ಈ ಕ್ಷೇತ್ರದಲ್ಲಿ ಒಳ್ಳೆಯ ಹೆಸರು ಮಾಡಬೇಕೆಂದು ಹೊರಟ ಸುಧಾಕರ್ ದುತ್ತನೆ ಎದುರಾಗಿದ್ದೆ ಮಹಾಮಾರಿ ಕರೋನಾ. ಅದನ್ನು ಹೇಗೋ ನಿಭಾಯಿಸಿದರು, ಆದರೆ ಈಗ ಕರೋನಾ ಎಲ್ಲ ಕಡೆ ಕಡಿಮೆಯಾಗಿದೆ. ಇಂತಹ ಸಮಯದಲ್ಲಿ ಸುಧಾಕರ್ಗೆ ಕರೋನಾ ಪಾಸಿಟಿವ್ ಬಂದಿದೆ. ದೆಹಲಿಯಲ್ಲಿ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿಗೂ ಈಗಾಗಲೇ ಕರೋನಾ ಬಂದಿದೆ.
ಕರ್ನಾಟಕ ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಿಗೆ ಕ್ಷೇತ್ರದ ಜನಪ್ರಿಯ ಅಭಿವೃದ್ಧಿ ಅಧಿಕಾರರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರು ಏನು ಕೋವಿಡಿನ ಕೋವಿಡಿನ ಬಾಧೆಯಲ್ಲಿದ್ದಾರೆ ಅಂದರೆ ಕರೋನಾ ಇಡೀ ಕರ್ನಾಟಕ ರಾಜ್ಯದ ಎಲ್ರಿಗೂ ಕೂಡ ಕರೋನಾ ವಾಸಿ ಮಾಡಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರಿಗೆ ಬಹುಶಃ ಏನೋ ಕರೋನಾ ನಾನು ಯಾಕೆ ಅವರಿಗೆ ಸುಮ್ಮನೆ ಶಾಂಪಲ್ ತೋರಿಸಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಬಂದಿದೆ ಅನಿಸ್ತದೆ ಏನಾಗೋದಿಲ್ಲ ಖಂಡಿತ ಏನಾಗೋದಿಲ್ಲ ಸುಮ್ಮನೆ ಕರೋನಾ ಸಿಂಪ್ಟಮ್ಸ್ ಇದೆ ಅಷ್ಟೇ ಅವರಿಗೆ ಭಗವಂತ ಇವತ್ತೇನು ಇಡೀ ಕರ್ನಾಟಕ ರಾಜ್ಯದಲ್ಲೇ ನಮ್ಮ ಮೂರು ಅಲೆ ಬಂದು ಹೋಯಿತು ಅದಕ್ಕೆ ಅವರು ರಾತ್ರಿ ಹಗಲು ಕಷ್ಟಪಟ್ಟು ಶ್ರಮಪಟ್ಟು ಈ ಒಂದು ಕರ್ನಾಟಕ ರಾಜ್ಯದ ಜನತೆಗೆ ಕೋವಿಡಿನ ಬಾಧೆಯಿಂದ ಒಂದು ಮುಕ್ತಿಯನ್ನು ಕೊಟ್ಟರು ಆದರೆ ಇವತ್ತು ಅವರಿಗೆ ಈ ಕರೋನಾ ಸುಮ್ಮನೆ ಬಂದು ಶಾಂಪಲ್ ಆಗಿ ನಿಮ್ಗೆ ಯಾಕೆ ಬರಬಾರ್ದು ಆರೋಗ್ಯ ಸಚಿವರು ನಮ್ಮನ್ನೆಲ್ಲ ಓಡಿಸಿದ್ದೀರಿ ನೀವು ಕರ್ನಾಟಕದಿಂದ ನಿಮ್ಗೆ ನಾವು ಶಾಂಪಲ್ ತೋರಿಸ್ತೀವಿ ಅಂತ ಬಹುಶಃ ಕರೋನಾ ಬಂದಿರಬೇಕು ಭಗವಂತ ಅವರಿಗೆ ಭಗವಂತನ ಆಶೀರ್ವಾದ ಇದೆ ಏನಾಗೋದಿಲ್ಲ ಅವರು ಗುಣಮುಖರಾಗಿ ಇನ್ನೂ ಚಿಕ್ಕಬಳ್ಳಾಪುರದ ಅಭಿವೃದ್ಧಿ ಬೇಕಾದಷ್ಟು ಅವರು ಮುಖಾಂತರ ಆಗೋದಿದೆ ಈಗಲೂ ಬೇಕಾದಷ್ಟು ಯಾರೂ ಮಾಡದೇ ಇರತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು ಅವರು ಈ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಪ್ಲಸ್ ಕರ್ನಾಟಕ ರಾಜ್ಯದಲ್ಲಿ ಮಾಡಿದ್ದಾರೆ ಇನ್ನು ಕರೋನಾ ಕೇಸುಗಳು ಮತ್ತೆ ತನ್ನ ಅಟ್ಟಹಾಸವನ್ನು ತೋರಿಸುವ ಹಾದಿ ಹಿಡಿದಿದೆಯಾ ಅನ್ನೋ ಅನುಮಾನಗಳು ಶುರುವಾಗತೊಡಗಿದೆ ಯಾವುದಕ್ಕೂ ಜನ ಎಚ್ಚರಿಕೆಯಿಂದಿರಬೇಕು ಮಾಸ್ಕ್ ಹಾಕಬೇಕು ಸಾಮಾಜಿಕ ಅಂತರ ಕಾಪಾಡಬೇಕು ಸ್ವಚ್ಛತೆಗೆ ಆದ್ಯತೆ ನೀಡಬೇಕು ಅನ್ನೋದನ್ನ ಮರೆಯಬಾರದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರು ಅಂತ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ನಾಯಕರಾದ ಸುಧಾಕರ್ನವರು ನಿಲ್ಲುತ್ತಾರೆ ಪ್ರವಾಸದಿಂದ ಹಿಂತಿರುಗಾಗ ಈ ಪಾಸಿಟಿವ್ ಕಂಡು ಬರುತ್ತೆ ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ನಗರದ ಎಲ್ಲ ಮುಖಂಡರುಗಳು ಮತ್ತು ಎಲ್ಲ ನಮ್ಮ ನಗರಸಭಾ ಅಧ್ಯಕ್ಷರು ಮಾರ್ಗದರ್ಶಿಗಳು ದೇವರನ್ನು ಅನೇಕ ಮುಖಂಡರು ಇವತ್ತು ಗ್ರಾಮ ದೇವತೆ ಗಂಗಮಾತೆ ದೇವಸ್ಥಾನದಲ್ಲಿ ಇವತ್ತು ಅವರು ವಿಶೇಷವಾಗಿ ಆರೋಗ್ಯ ಕಾಪಾಡಲು ಇವತ್ತು ವಿಶೇಷ ಪೂಜೆ ಏರ್ಪಡ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಇವತ್ತು ತಾಯಿ ಗಂಗಮ್ಮ ತಾಯಿ ನಮ್ಮ ಸಚಿವ ಸುಧಾಕರ್ ಅವರಿಗೆ ಆರೋಗ್ಯ ಆಯುಷ್ಯ ಐಶ್ವರ್ಯ ಕೊಟ್ಟು ಅತಿ ಶೀಘ್ರದಲ್ಲಿ ಗುಣಮುಖವಾಗಿ ಹೇಳ್ತಾ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ತೆಂಗಿನಕಾಯಿ ಹೊಡೆಯುವ ಮುಖಾಂತರ ಇವತ್ತು ದೇವರು ಎಷ್ಟು ತೆಂಗಿನಕಾಯಿ ಹೊಡಿತಾ ಇದ್ರಣ್ಣ ಗಂಗಮ್ಮತೆಯ ಒಂದು ದೇವಸ್ಥಾನದಲ್ಲಿ ಇವತ್ತು ಮೂರು ತೆಂಗಿನಕಾಯಿ ಹೊಡೆಯುವ ಮುಖಾಂತರ ಅವರಿಗೆ ಆಯುಷ್ಯ ಆರೋಗ್ಯ ಪೀಳಿ ಅಂತ ದೇವರು ಚಿಕ್ಕಬಳ್ಳಾಪುರ ನಗರದ ನಗರ ದೇವತೆ ಜಲಾರಿ ಗಂಗಮಾಂಬಾ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ ಸುಧಾಕರ್ ಅಭಿಮಾನಿಗಳು 101 ತೆಂಗಿನಕಾಯಿಯನ್ನು ಹೊಡೆದು ಬೇಗ ಗುಣಮುಖರಾಗಿ ಬರಲೆಂದು ಪ್ರಾರ್ಥಿಸಿಕೊಂಡರು ಇನ್ನು ಈ ವೇಳೆ ನಗರದ ಪ್ರಥಮ ಪ್ರಜೆ ಆನಂದಬಾಬು ರೆಡ್ಡಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಮರಳಕುಂಟೆ ಕೃಷ್ಣಮೂರ್ತಿ ಮತ್ತಿತರರು ಹಾಜರಿದ್ದರು ಎನ್ ಸತೀಶ್ ಅಮೋಕ್ ಟಿವಿ ಚಿಕ್ಕಬಳ್ಳಾಪುರ ಗುಡಿಬಂಡೆ ಪಟ್ಟಣದ ತಾಲೂಕು ಕಚೇರಿ ಮುಂಭಾಗ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ ಪ್ರಚಾರ ರಥಕ್ಕೆ ಸಹಾಯಕ ಕೃಷಿ ನಿರ್ದೇಶಕ ಅಮರನಾಥ್ ರೆಡ್ಡಿ ಹಾಗೂ ತಹಶೀಲ್ದಾರ್ ಸಿಗ್ಬತ್ ಉಲ್ಲಾ ಹಾಗೂ ಕಂದಾಯ ನಿರೀಕ್ಷಕ ಲಕ್ಷ್ಮೀನಾರಾಯಣ್ ಹಸಿರು ಬಾವುಟ ತೋರುವುದರ ಮೂಲಕ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಸಹಾಯಕ ಕೃಷಿ ನಿರ್ದೇಶಕ ಅಮರನಾಥ್ ರೆಡ್ಡಿ ಮಾತನಾಡಿ ಬೆಳೆ ವಿಫಲಗೊಂಡ ಸಂದರ್ಭದಲ್ಲಿ ನಷ್ಟ ಹೊಂದಿದ ರೈತರ ಕೈ ಹಿಡಿಯಲು ರಾಜ್ಯ ಕೇಂದ್ರ ಸರ್ಕಾರದ ಸಹಭಾಗಿತ್ವದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನು ಜಾರಿಗೊಳಿಸಿದೆ ರೈತರು ಈ ಯೋಜನೆಯಡಿ ವಿಮೆ ಮಾಡಿಸಿಕೊಂಡು ಲಾಭ ಪಡೆದುಕೊಳ್ಳಬೇಕು ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಕೃಷಿ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದೆಂದರು ಹಾಳಾಯಿತು ಆಮೇಲೆ ಎಲ್ಲ ಮೊಳಕೆ ಬಂತು ರಾಗಿ ಆಗಲಿ ಇದು ಜೋಳ ಆಗಲಿ ಎಲ್ಲ ಮೊಳಕೆ ಬಂದು ಹಾಳಾಯಿತು ಆ ಥರ ಈ ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಮಾಡಿಸಿದ್ರೆ ಏನಾಗುತ್ತೆ ಬೇರೆ ಬೇರೆ ಹಂತದಲ್ಲಿ ಈಗ ನಾವು ಬಿತ್ತನೆ ಮಾಡಿದಾಗ ಮೊಳಕೆ ಬರದೇನೆ ಒಣಗೋದ್ರೆ ಅದಕ್ಕೂ ಇನ್ಶೂರೆನ್ಸ್ ಬರುತ್ತೆ ಆ ಥರ 25% ಇನ್ಶೂರೆನ್ಸ್ ಬರುತ್ತೆ ಹಾಗೆ ವಿವಿಧ ಹಂತಗಳಲ್ಲಿ ಇದು ಇನ್ಶೂರೆನ್ಸ್ ಬರುತ್ತೆ ಈಗ ನಮ್ಮಲ್ಲಿ ನಮ್ಮ ಜನಗಳಲ್ಲಿ ಏನು ಅಂತಂದರೆ ಒಂದೇ ಸಲ ಫುಲ್ ಬೆಳೆ ಹಾಳಾದರೆ ಮಾತ್ರ ಇನ್ಶೂರೆನ್ಸ್ ಬರುತ್ತೆ ಅಂತ ಆ ಥರ ಇಲ್ಲ ಇದು ವಿವಿಧ ಹಂತಗಳಲ್ಲಿ ಇದು ಇನ್ಶೂರೆನ್ಸ್ ಬರುತ್ತೆ ಆಮೇಲೆ ಈಗ ಹಿಂದಿನ ವರ್ಷ ಈಗ ಇನ್ಶೂರೆನ್ಸ್ ಏನಂತಂದರೆ ಮಳೆ ಬರದೆ ಬೆಳೆ ಆಗದೆ ಇದ್ರೂ ಇನ್ಶೂರೆನ್ಸ್ ಬರುತ್ತೆ ಮಳೆ ಜಾಸ್ತಿಯಾಗಿ ಹಾಳಾದ್ರೂ ಇನ್ಶೂರೆನ್ಸ್ ಬರುತ್ತೆ ಯಾವುದೇ ರೀತಿಯಲ್ಲಿ ತೊಂದರೆಯಾದಲ್ಲಿ ನಮಗೆ ಬೆಳೆ ಬರದೇ ಇದ್ದಲ್ಲಿ ಇನ್ಶೂರೆನ್ಸ್ ಬರುತ್ತೆ ಈಗ ಸಾಮಾನ್ಯವಾಗಿ ಏನಾಗುತ್ತೆ ಈಗ ಹಿಂದಿನ ವರ್ಷ ಮಳೆ ಬಂದು ಹಾಳಾಯ್ತಲ್ಲ ಯಾರ್ಯಾರು ಇನ್ಶೂರೆನ್ಸ್ ಕಟ್ಟಿದ್ದಾರೆ ಎಲ್ಲರಿಗೂ 100% ಎಲ್ಲರಿಗೂ ಇನ್ಶೂರೆನ್ಸ್ ಬಂದಿದೆ ಹಾಗಾಗಿ ನಾವೇನು ಅಂದರೆ ಈಗ ನಮ್ಮ ಜನಗಳಲ್ಲಿ ಏನೋ ರೂಢಿ ಏನು ಅಂತಂದರೆ ಈಗ ಈ ವರ್ಷ ಇನ್ಶೂರೆನ್ಸ್ ಕಟ್ತೀವಿ ಒಂದು ವೇಳೆ ಮಳೆ ಚೆನ್ನಾಗಾಯಿತು ಮಳೆ ಚೆನ್ನಾಗಾಗಿ ಬೆಳೆ ಚೆನ್ನಾಗಿ ಬಂತು ಅಂದರೆ ನಮ್ಮ ರೈತರು ಆಗಲೂ ಕೇಳ್ತಾರೆ ಎಲ್ಲಿ ಇನ್ಶೂರೆನ್ಸ್ ಬರಲಿಲ್ವಲ್ಲ ಈ ವರ್ಷ ಇನ್ನು ಪ್ರಚಾರ ರಥಕ್ಕೆ ಚಾಲನೆ ನೀಡಿ ಮಾತನಾಡಿದ ತಹಶೀಲ್ದಾರ್ ಸಿಗ್ಬತ್ ಉಲ್ಲಾ ರೈತರ ಕಷ್ಟಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ PMFBY ಯೋಜನೆಯನ್ನು ಜಾರಿ ಮಾಡಿದೆ ಅನಿರೀಕ್ಷಿತ ಘಟನೆಗಳಿಂದ ಮತ್ತು ದುರಂತಗಳಿಂದ ಉಂಟಾಗುವ ಬೆಳೆ ನಷ್ಟ ಅಥವಾ ಹಾನಿಯಿಂದ ಸಂಭವಿಸುವ ಸಂಕಷ್ಟದಲ್ಲಿ ರೈತರಿಗೆ ಆರ್ಥಿಕವಾಗಿ ನೆರವಾಗಲು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ ಎಂದರು
ಸುರಕ್ಷಾ ಪ್ರಧಾನಮಂತ್ರಿ ಸಫಲ್ ಬಿಮಾ ಯೋಜನೆ ಅಡಿಯಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಲ್ಲಿ ರೈತರ ಬಾಂಧವರಿಗೆ ನಮ್ಮ ಸಹಾಯಕ ಕೃಷಿ ಕಚೇರಿಯಲ್ಲಿ ವಿವಿಧ ಯೋಜನೆಯಲ್ಲಿ ರೈತರಿಗೆ ಕೃಷಿ ಚಟುವಟಿಕೆಗಳಿರ್ತಕ್ಕಂತಹ ಎಲ್ಲೂ ಯೋಜನೆಗಳಿದೆ ರೈತರಿಗೆಲ್ಲ ಸದುಪಯೋಗಿಸ್ಕೋಬೇಕು ಅಂತ ಹೇಳಿಬಿಟ್ಟು ನಾನು ಹೇಳ್ತೀನಿ. ಎರಡನೇದಾಗಿ ಈಗ ಇನ್ಶೂರೆನ್ಸ್ ಇರುತ್ತೆ, ಏನು ಒಂದು ಎಕರೆಗೆ 300-400 ಇರ್ಬೋದು ಅಷ್ಟೇ ವಿನಃ ಸುಮಾರು ಕ್ರಾಪ್ ಲಾಸ್ ಆಗಿರೋದ್ರಲ್ಲಿ ಅತಿವೃಷ್ಟಿ ಇರ್ಬೋದು, ಬೇರೆ ಬರ ಇರ್ಬೋದು, ಅದರಲ್ಲಿ ಸಾಕಷ್ಟು ಅವರಿಗೆ ಪರಿಹಾರ ಧನವನ್ನು ಸಿಗುತ್ತೆ. ಎಲ್ಲರೂ ಇದು ಭಾಳ ಉತ್ತಮವಾದ ಯೋಜನೆ ಆಗಿದ್ದು ಎಲ್ಲರೂ ರೈತ ಬಂಧುವರು ಎಲ್ಲ ಸಫಲಗಳಲ್ಲಿ ಏನು ಇನ್ಶೂರೆನ್ಸ್ ಮಾಡ್ಕೋಬೇಕು ನಾನು ಕಳೆ ಕಳೆಯಾಗಿ ನಾನು ಹೇಳ್ತೀನಿ. ಈ ವೇಳೆ ಕೃಷಿ ಇಲಾಖೆಯ ತಾಂತ್ರಿಕ ಅಧಿಕಾರಿ ಎನ್ ಶಂಕರಯ್ಯ, ಪ್ರಭಾರಿ ರಾಜಸ್ವ ನಿರೀಕ್ಷಕ ಲಕ್ಷ್ಮೀನಾರಾಯಣ, ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕ ದಿವಾಕರ್ ಮತ್ತಿತರರು ಹಾಜರಿದ್ದರು. ವಿರಾಜಶೇಖರ್, ಅಮೋಕ್ ಟಿವಿ, ಗುಡಿಮಂಡ್ಯ. ತಿಪಟೂರು ತೋಟಗಾರಿಕೆ ಇಲಾಖೆಯಿಂದ ರೈತರಿಗೆ ರಿಯಾಯಿತಿ ದರದಲ್ಲಿ ತೆಂಗಿನ ಸಸಿ ವಿತರಣೆ ಮಾಡಲಾಯಿತು. ತಿಪಟೂರು ತೋಟಗಾರಿಕೆ ಇಲಾಖೆಯಿಂದ ತಿಪಟೂರು ತಾಲೂಕಿನ ಗೊರಗುಂಡನಹಳ್ಳಿ ತೋಟಗಾರಿಕೆ ಫಾರಂನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ರೈತರಿಗೆ ತೆಂಗಿನ ಸಸಿಗಳನ್ನು ತೋಟಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕ ಆಂಜನೇಯ ರೆಡ್ಡಿ ವಿತರಿಸಿದರು. ಸಸಿ ವಿತರಿಸಿ ಮಾತನಾಡಿದ ಅವರು, ತಿಪಟೂರು ತೋಟಗಾರಿಕೆ ಇಲಾಖೆಯಿಂದ ಗೊರಗುಂಡನಹಳ್ಳಿ ತೋಟಗಾರಿಕೆ ಫಾರಂನಲ್ಲಿ 19,000 ತೆಂಗಿನ ಸಸಿ ಬೆಳೆಸಿದ್ದು, ತಿಪಟೂರು ತಳಿಯ ಉತ್ತಮ ಗುಣಮಟ್ಟದ ತೆಂಗಿನ ಸಸಿಯೊಂದಕ್ಕೆ 75 ರೂಪಾಯಿಯಂತೆ ತಾಲೂಕಿನ ರೈತರಿಗೆ ವಿತರಣೆ ಮಾಡಲಾಗುತ್ತಿದೆ. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಗೊರಗೊಂಡನಹಳ್ಳಿ ತೋಟಗಾರಿಕೆ ಕ್ಷೇತ್ರದಿಂದ ಈ ವರ್ಷ ಒಟ್ಟು 19,750 ಗಿಡ ವಿತರಣೆ ಮಾಡ್ತೇವೆ. ಒಂದು ಗಿಡಕ್ಕೆ 75 ರೂಪಾಯಿ ಹಂಗೆ ಎಲ್ಲ ನಮ್ಮ ತಿಪಟೂರು ತಾಲೂಕಿನ ಎಲ್ಲ ರೈತ ಬಂದವರು ತಮ್ಮ ತಮ್ಮ ಜಮೀನಿನ ಪಹಣಿ ಆಧಾರ್ ಕಾರ್ಡು ತಗೊಂಬಂದು ಒಂದು ಗಿಡಕ್ಕೆ 75 ರೂಪಾಯಿ ಹಂಗೆ ತರಕಾರಿ ಕೊಟ್ಟು ಇಲ್ಲಿ ಗಿಡಗಳನ್ನು ತೆಗೆದುಕೊಂಡು ಹೋಗಬೇಕೆಂದು ಹೇಳಿಬಿಟ್ಟು ತಿಪಟೂರು ತಾಲೂಕಿನ ಎಲ್ಲ ನಮ್ಮ ರೈತ ಬಂಧುವರಲ್ಲಿ ವಿನಂತಿಸ್ತೇನೆ. ಸರ್, ಯಾವ ತಳಿ ಸರ್? ತಿಪಟೂರು ತಾಲೂಕು T2T. 19,750 ಗಿಡ ಆಲ್ರೆಡಿ ಸಿದ್ಧವಾಗಿದೆ. ಈಗ ಫಲಾನುಭವಿಗಳು ಎಷ್ಟು ಕೊಡ್ತೀರ? ಫಲಾನುಭವಿಗಳಿಗೆ ಅವ್ರಿಗೆ ರಿಕ್ವೈರ್ಮೆಂಟು ಮಿನಿಮಮ್ ಒಂದು 50 ಗಿಡ ಒಂದು ಎಕರೆ, ಹಂಗೆ 100 ಗಿಡ ಒಂದು ಎಕ್ಟರ್ಗವ್ರು ಕೊಡ್ತೀವಿ. ಅವ್ರ ಅಗತ್ಯ ಎಷ್ಟು ಕೇಳಿ? ಅಗತ್ಯ ಎಷ್ಟು ಕೇಳ್ತಾರೆ ರೈತರಿಗೆ, ಅವ್ರ ಬೇಡಿಕೆ ಡಿಮ್ಯಾಂಡ್ ಜಾಸ್ತಿ ಆದಾಗ ಅವಾಗ ಬೇಡಿಕೆ ನಮ್ಮದು ಬೇಡಿಕೆ ಜಾಸ್ತಿ ಆದರೆ ನಂಬರ್ ಆಫ್ ಪ್ಲಾಂಟ್ಸ್ ಕಡಿಮೆ ಮಾಡ್ತೀವಿ. ರೈತ ಎಲ್ಲರಿಗೂ ಅದು ಸಮಾನವಾಗಿ ಹೋಗ್ಬೇಕಲ್ವ, ಎಲ್ಲರೂ ಸಿಗಬೇಕು. ನಮ್ಮ ರೈತರು ಬಂದ ತಿಪಟೂರು ತಾಲೂಕು ರೈತರು ಪಹಣಿ ಆಧಾರ್ ಕಾರ್ಡ್ ಸೇರಿದಂತೆ ಅಗತ್ಯ ದಾಖಲೆಗಳನ್ನು ಇಲಾಖೆಗೆ ಸಲ್ಲಿಸಿ ಸಸಿಗಳನ್ನು ಪಡೆಯಬಹುದಾಗಿದೆ. ತಾಲೂಕಿನ ರೈತರು ಯೋಜನೆ ಸದುಪಯೋಗ ಪಡೆದುಕೊಳ್ಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ತೋಟಗಾರಿಕೆ AHO ಚೇತನ್ ಫಾರಂ ನಿರ್ವಾಹಕ ಶ್ರೀನಿವಾಸ್ ಉಪಸ್ಥಿತರಿದ್ದರು. ಮಂಜುನಾಥ್ ಹಾಲ್ಕುರ್ಕೆ, ಅಮೋಕ್ ಟಿವಿ, ತಿಪಟೂರು. 1ನೇ ತರಗತಿಯ ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಹೆಚ್ಚಿನ ಒತ್ತಡ ಬಂದ ಹಿನ್ನೆಲೆಯಲ್ಲಿ ಸರ್ಕಾರದ ಮಾರ್ಗಸೂಚನೆಯಂತೆ ಲಾಟರಿ ಮೂಲಕ ಆಯ್ಕೆ ಮಾಡಲಾಗುತ್ತಿದೆ ಎಂದು ಪಾವಗಡ ಸರ್ಕಾರಿ ಹಿರಿಯ ಮಾಧ್ಯಮಿಕ ಪಾಠಶಾಲಾ ಮುಖ್ಯ ಶಿಕ್ಷಕರಾದ ಗಂಗಪ್ಪ ತಿಳಿಸಿದರು. ಇಂದು ಪಟ್ಟಣದ ಸರ್ಕಾರಿ ಹಿರಿಯ ಮಾಧ್ಯಮಿಕ ಪಾಠಶಾಲೆಯಲ್ಲಿನ 1ನೇ ತರಗತಿಯ ಇಂಗ್ಲಿಷ್ ಮೀಡಿಯಂ ಆಯ್ಕೆಯ ಲಾಟರಿ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು, ಸರ್ಕಾರದಿಂದ 30 ಸೀಟುಗಳು ಮಾತ್ರ ಮಂಜೂರಾಗಿದ್ದು, ಆದರೆ 67 ಸ್ಥಾನಗಳಿಗಾಗಿ ಲಾಟರಿ ಮೂಲಕ ಆಯ್ಕೆ ಮಾಡಲಾಗುತ್ತಿದೆ. ಆಯ್ಕೆಯಾಗದೆ ವಿದ್ಯಾರ್ಥಿಗಳು ಇದೇ ಶಾಲೆಯಲ್ಲಿ ಕನ್ನಡ ಮೀಡಿಯಂ ಶಾಲೆಗೆ ಪ್ರವೇಶ ಪಡೆದುಕೊಳ್ಳಬಹುದು ಎಂದು ತಿಳಿಸಿದರು. ಮಕ್ಕಳನ್ನು ಲಾಟರಿ ಮುಖಾಂತರ ಆಯ್ಕೆ ಮಾಡುವ ಒಂದು ಯೋಜನೆ ಇದು. ಇದರಲ್ಲಿರುವಂತಹ ಈ ಶಾಲೆಯ ಅತ್ಯಂತ ಅಧ್ಯಕ್ಷ ಅಂತ ಶಾಲಾ ಮುಖ್ಯ ಶಿಕ್ಷಕರೇ ಬರೆದಿರ್ತೀವಿ, ಬರೆದು ಒಂದು ಬಾಸ್ ಕರಿತೀವಿ. ಅದರಲ್ಲಿ ನಾವು 30 ಚಿತ್ರಗಳನ್ನು ಮಕ್ಕಳಿಗೆ ಸಣ್ಣ ಮಕ್ಕಳಿಂದ ಆಯ್ಕೆ ಮಾಡ್ತೀವಿ. ಆ 30 ಯಾರು ಬರುತ್ತೋ ಅವ್ರು ಸೆಲೆಕ್ಟ್ ಆದಂಗೆ ಇನ್ನು ಮಿಕ್ಕವರು ಏನು ನಿರಾಶರಾಗಬೇಕಾಗಿಲ್ಲ, ಸೀಟ್ ಸಿಕ್ಕಿಲ್ಲ ಅಂತ. ಯಾಕಂದರೆ ಇದೊಂದು ಅದೃಷ್ಟ, ಯಾರಿಗೆ ಅದೃಷ್ಟ ಇದೆಯೋ ಅವ್ರಿಗೆ ಮಾತ್ರ ಸಿಗುತ್ತೆ. ಮಿಕ್ಕ ಮಕ್ಕಳು ಇಲ್ಲೇ ಮತ್ತೆ ಇನ್ನು ಕನ್ನಡ ಮಾಧ್ಯಮ ಇದೆ, ಆ ಕನ್ನಡ ಮಾಧ್ಯಮಕ್ಕೆ ಸೇರಿಸ್ಬೋದು. ಸದುಪಯೋಗ ಚೆನ್ನಾಗಿ ಪಾಠ ಮಾಡ್ತಾರೆ. ಈಗಾಗಲೇ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಆಗಿದೆ, ಸೆಕೆಂಡ್ ಸ್ಟ್ಯಾಂಡರ್ಡ್ ಆಗಿದೆ, ಥರ್ಡ್ ಆಗಿದೆ, ಫೋರ್ತ್ ತಗೊಂಬಂದು ಇನ್ನು 4ನೇ ವರ್ಷ ಇಂಗ್ಲೀಷ್ ಮಾಧ್ಯಮ ಆಗಿಬಿಟ್ಟು ನಿಮ್ಗೆ ಯಾವುದೇ ರೀತಿಯಂತಹ ಮೋಸ ಇರಲ್ಲ, ನಿಮ್ಗೆ ಯಾವುದೇ ರೀತಿಯಂತಹ ತೊಂದರೆ ಹೇಳೋ ಅವಶ್ಯಕತೆ ಇರಲ್ಲ. ನಿಮ್ಗೆಲ್ಲ ಗೊತ್ತಲ್ಲ, ಅರ್ಥ ಕಲ್ಲ.
ಶಾಲಾ ಎಸ್ಡಿಎಂಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನಯ್ಯ ಮಾತನಾಡಿ, ಸುಮಾರು 114 ವರ್ಷಗಳ ಇತಿಹಾಸ ಇರುವ ಈ ಶಾಲೆಯ ಕಟ್ಟಡಗಳು ಸೋರುತ್ತಿದೆ. ಶೌಚಾಲಯ, ಕುಡಿಯುವ ನೀರಿನ ಸೌಲಭ್ಯ ಇಲ್ಲದೆ ಮಕ್ಕಳು ಶಿಕ್ಷಣ ಪಡೆಯಲು ಪರದಾಡುತ್ತಿದ್ದಾರೆ. ಮೇಲಾಧಿಕಾರಿಗಳು ಶಾಲೆಗೆ ಬಂದು ನೋಡುವ ಸಮಯದಲ್ಲಿ ಮೇಲಿನಿಂದ ಸಿಮೆಂಟ್ ಪದಗರಗಳು ಬಿದ್ದಿವೆ. ಇದೇ ರೀತಿ ಇದ್ದರೆ ಕಟ್ಟಡದಲ್ಲಿ ಮಕ್ಕಳು ಓದುವುದು ಹೇಗೆ ಎಂದರು. ಇಂಗ್ಲೀಷ್ ಮೀಡಿಯಮ್ನಲ್ಲಿ ಒಂದು ಇದಾಯಿತು, ಲಾಟರಿ ಮುಖಾಂತರ ಮಾಡಿದ್ವಿ. ಆದರೆ ಈಗ 67 ಅಪ್ಲಿಕೇಶನ್ ಕೊಟ್ಟಿದ್ವಿ, ಅದರಲ್ಲಿ ಈಗ 35 ನಾವು ತಗೊಂಡಿದ್ದು. ಯಾಕಂದರೆ ಈಗ ಪರಿಸ್ಥಿತಿ ಗೌರ್ಮೆಂಟ್ನವರು 35 ಇರಬೇಕಂತ ಮಾಡ್ತಿದ್ದಾರೆ. ಈಗ ಬಂದಿರೋ ಎಲ್ಲ ಬೇಜಾರಾಗಿ ಎಲ್ಲ ಹೋಗ್ತಿದ್ದಾರೆ. ಇನ್ನು ಮುಂದೆ ಸರ್ ನಾನು ನಾವೇ ಶಾಲೆಯಿಂದ ಒಂದು ಅರ್ಜೆಂಟ್ ಕೊಟ್ಟು ನಿಮ್ಮ ಪರಿಸ್ಥಿತಿ ನಮ್ಮ ಸ್ಕೂಲಲ್ಲಿ ಪರಿಸ್ಥಿತಿ ಇದೆ ಮತ್ತು ಅದು ಸೀಟ್ಗಳು ಹೆಚ್ಚಾಗಿ ಹೆಚ್ಚಾಗಿ ಮಾಡಬೇಕು ಅಂತಂದರೆ ನಾನೇ ಅರ್ಜಿ ಕೊಟ್ಟು ನಾನು ಇದು ಮಾಡ್ತೀನಿ. ಯಾವುದೇ ಸಮಸ್ಯೆ ಇನ್ನು ಲಾಟರಿ ಪ್ರತಿಕ್ರಿಯೆಗೆ ಚಾಲನೆ ನೀಡಿ ಬಿಆರ್ಸಿ ಪವನ್ ಕುಮಾರ್ ರೆಡ್ಡಿ ಮಾತನಾಡಿ, ಕಳೆದ 3 ವರ್ಷಗಳ ಹಿಂದೆ ರಾಜ್ಯ ಸರ್ಕಾರದಿಂದ ಬೆರಳೆಣಿಕೆಯಷ್ಟು ಸರ್ಕಾರಿ ಶಾಲೆಗಳಲ್ಲಿ ಪ್ರಾರಂಭ ಮಾಡಿದ್ದು, ಪಾವಗಡ ತಾಲೂಕಿನಲ್ಲಿ 10 ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲಿಷ್ ಮೀಡಿಯಂ ಶಾಲೆಗಳನ್ನು ಪ್ರಾರಂಭ ಮಾಡಲಾಗಿದೆ. ಈ ಶಾಲೆಯಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಅರ್ಜಿಗಳು ಬಂದಿದ್ದರಿಂದ ಲಾಟರಿ ಮೂಲಕ ಆಯ್ಕೆ ಮಾಡಲಾಯಿತು ಎಂದರು. ಪೇರೆಂಟ್ಸ್ಗಳಿಗೂ ಕೂಡ ತುಂಬ ಕಾತುರ ಇರ್ತಕ್ಕಂತಹ ನಿರೀಕ್ಷೆಯನ್ನು ಇಟ್ಕೊಂಡು ಎಲ್ಲರೂ ಕೂಡ ಬಂದಿದ್ದೀವಿ. ನಮ್ಮ ಬಿಆರ್ಸಿ ಸರ್ ಅವ್ರು ಹೇಳಿದಾಗೆ ಒಂದು ಕಾರ್ಯಕ್ರಮ ಅಥವಾ ಒಂದು ಯಾವುದೇ ಒಂದು ಆಯೋಜನೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅದರ ಮಹತ್ವ ಬಹಳ ಮುಖ್ಯ ಆಗುತ್ತೆ. ಸೊ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಸರ್ಕಾರಿ ಶಾಲೆಯಲ್ಲಿ ಪ್ರಥಮ ಬಾರಿಗೆ ಆಂಗ್ಲ ಮಾಧ್ಯಮವನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಒಂದು ರೀತಿಯ ಹರ್ಷದಾಯಕವಾದಂಥ ಸಂಗತಿ ವಿಷಯ. ಸೊ ಈ ಒಂದು ಸಂತೋಷಕರವಾದಂತಹ ವಿಷಯದ ಜೊತೆಗೆ ಅಲ್ಲಿ ಲಿಮಿಟ್ ಕೂಡ ಮಾಡಿರ್ತಾರೆ. ಸೊ ಇಷ್ಟು ಸೀಟ್ ಲಿಮಿಟ್ ಅನ್ನುವಂತಹ ಒಂದು ಪ್ರಕ್ರಿಯೆ ಅದು ಫಾಲೋ ಮಾಡಲೇಬೇಕಾಗಿರೋದ್ರಿಂದಾಗಿ ಪ್ರತಿಯೊಬ್ಬರು ಕೂಡ ಅಷ್ಟೇ ಚೆನ್ನಾಗಿ ನಡೆಸುತ್ತೆ ಸರ್. ಬಟ್ 30 ಸೀಟ್ ಅಂದ್ರೆ ಜಾಸ್ತಿ ಕಮ್ಮಿ ಆಯ್ತು. ಬಡ ಮಕ್ಕಳಿಗೆ 60 ಸೀಟ್ ಕೊಡ್ಬೇಕಾಗಿತ್ತು. ಯಾಕಂದ್ರೆ ಅವ್ರ ಮಕ್ಳು ಅಂತ ನಮ್ಮ ಮಕ್ಳು ಸರ್, ನಮ್ಮ ಮಕ್ಳು ಅವ್ರಂತಾನೆ ನಮ್ಮ ಮಕ್ಳು ಸರ್, ಎಲ್ಲ ಹೋಗ್ಬೇಕು. ಇಲ್ಲ ಅಂತ ಬೇಜಾರು ಎಲ್ಲರಿಗೂ ಸಿಗ್ಬೇಕು, ಎಲ್ಲರಿಗೂ ವ್ಯವಸ್ಥೆ ಆಗಿರೋ ಸಿಗ್ಬೇಕು ಎಲ್ಲರಿಗೂ ಒಂದೇ ರೀತಿ. 30 ಸೀಟ್ ಅಂದ್ರೆ ನಮ್ಮಿಂದ ಇನ್ನಷ್ಟು ಕಡು ಬಡವರು ಇರ್ತಾರೆ, ಅವ್ರಿಗೆ ಅನುಕೂಲ ಆಗ್ತದೆ. ನಾವಂತ ಓದಿಸ್ಬೇಕು, ಏನು ಸಿಗುತ್ತೆ ಅಂತ ಆಗ್ತದೆ. ಇನ್ನು ಮುಂದೆ ಬಡ ಮಕ್ಕಳಿಗೆ ಅನುಕೂಲ ಆಗ್ಬೇಕು, 30 ಸೀಟ್ ಅಂದ್ರೆ ಜಾಸ್ತಿ ಕಮ್ಮಿ. ಇನ್ನು ಈ ವೇಳೆ ಶಾಸಕರ ಆಪ್ತ ಕಾರ್ಯದರ್ಶಿ ಯರಿಸ್ವಾಮಿ, ಬಿಆರ್ಪಿ ಗೀತಾರಾಣಿ, ಎಸ್ಡಿಎಂಸಿ ಸದಸ್ಯರಾದ ಕಲ್ಪನಾ, ಪ್ರಕಾಶ್, ರಾಮಪ್ಪ, ಪದ್ಮ ಮತ್ತಿತರರು ಹಾಜರಿದ್ದರು. ಇಮ್ರಾನ್ ಉಲ್ಲಾ, ಅಮೋಕ್ ಟಿವಿ, ಪಾವಗಡ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.